ನೋಡಿ, ಇದು ನಾನೇ ಮಾಡಿರೋ ಡಿ ಐ ವೈ. ಇದು ಬಂದುಬಿಟ್ಟು ನನ್ನ ಮಗಳ ಬರ್ಡೇ ಇತ್ತು ಮೊನ್ನೆ. ಚಾಕ್ಲೇಟ್ ಪೇಪರ್ಸ್ ಎಲ್ಲ ವೇಸ್ಟ್ ಅಂತ ಬಿಸಾಕ್ತಿದ್ದೆ. ಸೊ ಅದನ್ನು ನೋಡೋಣ ಈ ಥರ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡಿದೆ. ಚೆನ್ನಾಗಿದೆ ಇದು, ವಾಲ್ ಹ್ಯಾಂಗಿಂಗ್ ಥರ ಡಿಸೈನು ಚೆನ್ನಾಗಿದೆ. ಅದು ಒಂದು ಕಡೆ ಗೋಲ್ಡ್ ಕಲರ್ ಇತ್ತು, ಇನ್ನೊಂದು ಕಡೆ ಸಿಲ್ವರ್ ಕಲರ್ ಇತ್ತು ಚಾಕ್ಲೇಟ್ ಪೇಪರು. ಸೊ ಎರಡನ್ನೂ ಮೇಕ್ ಯೂಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಅದನ್ನು ನೋಡಿ ಹೆಂಗೆ ಮಾಡೋದು ಅಂತ ನೋಡಿ. ನಾನು ಇದು ಚಾಕ್ಲೇಟ್ ಪೇಪರ್ಸ್ ಇವು ಬಿಸಾಕ್ದಂಗೆ ಹಂಗೆ ಇಟ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೆ ಕ್ರಾಫ್ಟು, ಅದು ಮನೆಗೆ ವಾಪಸ್ ಕೊಟ್ಟದೆ. ಸೊ ಅದು ಹಿಂದೆ ಕಿತ್ತಾಕ್ಬಿಟ್ಟು ಇದು ಮಾಡಿ. ಏನೇನು ಬೇಕು ಇದಕ್ಕೆ ಅಂದರೆ ಅದೇ ಥರ್ಮಕೋಲ್ ಬೇಕಾಗುತ್ತೆ. ಬೇಕಿದ್ರೆ ನೀವು ಕಾರ್ಡ್ಬೋರ್ಡ್ ಶೀಟ್ ಇಡ್ ಮಾಡ್ಕೋಬೋದು. ಗ್ಲೂ ತಗೊಂಡಿದ್ದೀನಿ, ಸಿಝರು, ಒಂದು ಕಾರ್ಡ್ಬೋರ್ಡ್ ಶೀಟ್ ಬೇಕು. ಕಾರ್ಡ್ಬೋರ್ಡ್ ಶೀಟು ಅದು ಅಷ್ಟೇ, ಅವ್ರ ಕ್ಲಾಸಲ್ಲಿ ಮಿಕ್ಕಿರೋದು ಕೊಟ್ಟಿದ್ರು. ಸೊ ಅದನ್ನೇ ಯೂಸ್ ಮಾಡ್ಕೊತಿದ್ದೀನಿ. ಅದೆಷ್ಟಿದೆಯೋ ಥರ್ಮಾಕೋಲ್ ಎಷ್ಟಿದೆಯೋ ಅಷ್ಟನ್ನ ಕಟ್ ಮಾಡ್ಕೊತಿದ್ದೀನಿ. ಬೇಕಿದ್ರೆ ನೀವು ಮಾರ್ಕ್ ಮಾಡ್ಕೊಂಬಿಟ್ಟು ಅದನ್ನು ಕಟ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ್ಮಾಕೋಲ್ ಜಾಗದಲ್ಲಿ ನೀವು ಬೇಕಿದ್ರೆ ವೇಸ್ಟ್ ರೊಟ್ಟಿರುತ್ತಲ್ಲ ಬಾಕ್ಸ್ಗಳದು, ಅದನ್ನು ಹಾಕ್ಕೋಬೋದು. ಕಾರ್ಡ್ಬೋ ಇದು ಅದಾದ್ರೂ ಹಾಕ್ಕೋಬೋದು. ನಾನು ಇದು ವೇಸ್ಟ್, ಇನ್ನು ವೇಸ್ಟ್ ಆಗುತ್ತೆ, ಮುರಿದೋಗ್ತಾರೆ ಮಕ್ಕಳು ಅಂದ್ಬಿಟ್ಟು ಈ ಥರ ತಗೊಂಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ನೀವು ಚಾಕ್ಲೇಟ್ ಪೇಪರಿಂದ ಎಷ್ಟು ತುಂಬ ಒಳ್ಳೆ ಒಳ್ಳೆ ಡಿಸೈನು ಮಾಡ್ಕೋಬೋದು. ಬೇರೆ ಬೇರೆ ಡಿಸೈನ್ಸು, ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು. ನೋಡಿ, ಈ ಥರ ಇಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಅಂಟಿಸ್ಬೇಕಾಗುತ್ತೆ. ನಿಮ್ಮ ಹತ್ರ ಗ್ಲೂ ಗನ್ ಇದ್ದರೆ ಅದರಲ್ಲಿ ಮಾಡಿದ್ರು ಸರಿ. ನಾನು ಫ್ಯಾಬ್ರಿಕ್ ಗ್ಲೂಯಿಂದ ಸ್ಟಿಚ್ ಮಾಡಿದ್ದು ಸ್ಟಿಕ್ ಮಾಡ್ತಿದ್ದೀನಿ. ಕ್ಲೀನಾಗಿ ಅದೆಷ್ಟಿದೆಯೋ ಹಂಗೆ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಡ್ಬೇಕು. ನೋಡಿ, ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಡ್ತೀನಿ. ಈ ಗ್ಲೂ ಅಂಟ್ಕೊಂಡಿಲ್ಲ ಅಂದರೆ ಆ ಸುತ್ತಲೂ ನಾನು ಪ್ಲಾಸ್ಟರ್ ಹಾಕಿದ್ದೀನಿ, ಗ್ಲೂ ಅಂಟ್ಕೊಳ್ಳಿಲ್ಲ. ಸೊ ಅದು ಎದ್ದೆದ್ದು ಬರೋದು ಅಂದ್ಬಿಟ್ಟು ಪ್ಲಾಸ್ಟರ್ ಹಾಕ್ಕೊತೀನಿ. ನಿಮ್ಮ ಹತ್ರ ಗ್ಲೂ ಗನ್ ಇದ್ದರೆ ಅದರಲ್ಲಿ ಹಾಕಿ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ. ಸೊ ಎರಡೂ ಕಡೆ ಗಮ್ ಹಾಕ್ಬಿಟ್ಟು ಅಂಟಿಸ್ತಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ದಾರೆ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕ ಬೆಲ್ ಐಕಾನ್ ಬರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಲಿ ಫ್ಯೂಚರಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸೊ ಈಗ ಅಂಟಿಸ್ಬಿಟ್ಟಿದ್ದೀನಿ. ಈಗ ಅಂಟಿಸಾದ್ಮೇಲೆ ನಾವು ಈಗ ವೇಸ್ಟ್ ಚಾಕ್ಲೇಟ್ ಪೇಪರ್ ತಗೊಳ್ಳೋಣ, ಅದನ್ನು ಫೋಲ್ಡ್ ಮಾಡ್ಕೊಂಬಿಡೋಣ. 3 ಈ ಥರ ಮಾಡ್ಕೊಂಬಿಟ್ಟು ನಾನೀಗ ಒಂದು ಲೀಫ್ ಥರ ಶೇಪ್ ಕಟ್ ಮಾಡ್ಕೊತೀನಿ. ನಿಮ್ಗೆ ಬೇರೆ ಶೇಪ್ ಬೇಕಂದರೆ ಫ್ಲವರ್ ಥರ ಮಾಡ್ಕೋಬೋದು, ಯಾವ ಥರ ಆದರೂ ಮಾಡ್ಕೊಳ್ಳಿ. ನಾನೀಗ ಲೀಫ್ ಇದರಲ್ಲಿ ಮಾಡ್ಕೊತೀನಿ. ಬೇಕಿದ್ರೆ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು, ನಾನು ಸುಮ್ಮನೆ ಹಂಗೆ ಅಂದಾದ್ಮೇಲೆ ಕಟ್ ಮಾಡ್ತಿದ್ದೀನಿ. ಸೊ ಈ ಥರ ಲೀಫ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀವೆಲ್ಲ ಒಂದೇ ಸೈಜ್ ಬರಬೇಕು ಅಂತ ಅಂದರೆ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ಸೊ ನಾನು ಬೇರೆ ಹೂವಿನ ಕಟ್ ಮಾಡ್ಕೊಂಡಿದ್ದು ಒಂದು 4-5 ಚಾಕ್ಲೇಟ್ ಪೇಪರ್ಸ್ನ. ಸೊ ಎಲ್ಲ ಇಟ್ಟಿದ್ದೀನಿ, ಅವನ್ನು ಅಂಟಿಸ್ಬಿಡ್ತೀನಿ. ಮಧ್ಯದಲ್ಲಿ ಏನು ಮಾಡೋಣಂದರೆ ಸರ್ಕಲ್ ಮಾಡ್ಬಿಡೋಕೆ, ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಅದನ್ನು ಸರ್ಕಲ್ ಕಟ್ ಮಾಡ್ಕೊತೀನಿ. ಅದು ಕಾಣ್ತಿಲ್ಲ, ಸುಮ್ಮನೆ ಕಟ್ ಮಾಡ್ಕೊತೀನಿ ಹಂಗೆ ಒಂದು ರೌಂಡ್ ಶೇಪಲ್ಲಿ. ಈ ಥರ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನಾವು ಅದನ್ನ ಸ್ಟಿಕ್ ಮಾಡಿಕೊಂಡ್ರೆ ಪೇಸ್ಟ್ ಥರ ಗಮ್ ಹಾಕ್ಬಿಟ್ಟು ಅಂಟಿಸ್ಬಿಟ್ರೆ ಡಿಸೈನ್ ಥರ ಚೆನ್ನಾಗಿರುತ್ತೆ. ಹಿಂಗೆ ವಾಲಿಗೆಲ್ಲ ಗೋಡೆಗೆ ಹಿಂಗೆ ಹಾಕಿ ತಗ್ಲಾಕ್ಬಿಟ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಂಗಡಿಯಿಂದ ತಗೋಬೋದು, ನಂಗೆ ಇದರಲ್ಲಿ ಏನು ಖರ್ಚಿಲ್ಲ, ಎಲ್ಲ ವೇಸ್ಟ್ ಇದೆ.
ಆ ಚಾಕ್ಲೇಟ್ ಪೇಪರು ಬಿಸಾಕೋದೆ. ಇನ್ನು ಥರ್ಮಾಕೋಲ್ ಶೀಟು ಬೇರೆ ಏನಕ್ಕೆ ಅದು ಯೂಸ್ ಮಾಡ್ಕೋಬೋದಿತ್ತು, ಬಟ್ ನನ್ನ ಮಕ್ಕಳು ಮುರಿದಾಕಂದ್ರೆ ವೇಸ್ಟ್ ಆಗುತ್ತೆ. ಇನ್ನು ಥರ್ಮಾಕೋಲ್ ಇದು ಕಾರ್ಡ್ಬೋರ್ಡ್ ಶೀಟ್ ಒಂದು ತಂದಂಗೆ, ಅದರಲ್ಲೂ ನಾನು ಕಾಲು ಭಾಗ ತಗೊಂಡಿದ್ದೀನಿ ಅಷ್ಟೇ. ಇನ್ನೆಲ್ಲ ಮನೆಗಿದ್ದು ಗ್ಲೂ ಎಲ್ಲ ಮನೆಗಿರೋದಕ್ಕೆ ಇರೋದೆ. ಸೊ ನಮಗೆ ಯಾವ ಡಿಸೈನ್ ಬೇಕಾದರೆ ಆ ಡಿಸೈನ್ ಇಟ್ಕೋಬೋದು. ನಾನೇನು ಮಾಡ್ತೀನಿ, 8 ಈ ಥರ ಮಧ್ಯ ಗೋಲ್ಡ್ ಅಂಟಿಸಿದ್ದೀನಿ. ಸೊ ಅದರ ಸುತ್ತಲೂ 8 ಲೀವ್ಸು ಸಿಲ್ವರಲ್ಲಿ ಹಾಕ್ಬಿಡ್ತೀನಿ, ಮತ್ತು ಅದ್ರ ಮೇಲೆ 8 ಗೋಲ್ಡಲ್ಲಿ ಹಾಕ್ಬಿಡ್ತೀನಿ. ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಥರ. ಸೊ 8 ಸಿಲ್ವರ್ ಇಟ್ಟಿದ್ದೀನಿ, ಇವಾಗ 8 ಗೋಲ್ಡ್ ಇಡ್ತೀನಿ. 8 ಲೀವ್ಸ್ ಗೋಲ್ಡ್ ಥರ ಇಡ್ತೀನಿ, ಗೋಲ್ಡ್ ಕಲರ್ದು. ಸೊ ಈ ಡಿಸೈನಲ್ಲಿ ನಾನು ಹಂಗೆ ಅಂಟಿಸ್ಬಿಡ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲ ಡಿಸೈನ್ ಮಾಡಿದೆ, ಈ ಥರ ಅಂಟಿಸ್ಬೇಕು ಅಂತ ಡಿಸೈನ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾದ ಬೇರೆ ಶೇಪಲ್ಲಿ ಆಗಲಿ ಬೇರೆ ಡಿಸೈನಲ್ಲಾಗಾದರೆ ಹೆಂಗಾದ್ರೂ ನಿಮಗೆ ಇಷ್ಟ ಬಂದಂಗೆ ಅಂಟಿಸ್ಕೋಬೋದು. ಇಲ್ಲ ಬಟರ್ಫ್ಲೈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅಂಟಿಸ್ಕೋಬೋದು ಡಿಫ್ರೆಂಟ್ ಸೈಜಲ್ಲಿ. ನಾನು ಇದನ್ನು ಟ್ರೈ ಮಾಡಿದೆ. ಸೊ ಇದೊಂದು ನನ್ನ ಹತ್ರ ಸೆಲ್ಲೋ ಟೇಪ್ ಇತ್ತು ದೊಡ್ಡದು, ಅದು ಕಾರ್ಡ್ಬೋರ್ಡ್ ಶೀಟು ಅದು ಸರಿಯಾಗಿ ಅಂಟ್ಕೊಂಡಿರಲಿಲ್ಲ. ಸೊ ನಾನೇನು ಮಾಡಿದೆ, ಇದನ್ನು ಸುತ್ತಲೂ ಹಿಂಗೆ ಹಾಕಿದ್ದೀನಿ. ಇದನ್ನು ನೋಡಿ, ಸುತ್ತಲೂ ಟೇಪ್ನ ಹಾಕಿದ್ದೀನಿ, ಸೆಲ್ಲೋ ಟೇಪ್ನ. ಸೊ ಅದು ಕ್ಲೀನಾಗಿ ಕಾರ್ಡ್ಬೋರ್ಡ್ ಶೀಟ್ ಕ್ಲೀನಾಗಿ ಕೂತ್ಕೊಂಡಿದೆ. ಸೊ ಅದು ನನಗೆ ಅಂಟಿಸ್ಬಿಟ್ಟಿದ್ದೀನಿ. ಇವಾಗ ಅದು ಒಂದು ಇದು ಹಿಂದೆ ನಮಗೆ ತಗ್ಲಾಕಬೇಕಲ್ಲ, ಏನಾದರೂ ಒಂದು ಹಂಗೆ ಸ್ಟಿಕ್ ಮಾಡಿಬಿಡ್ತೀನಿ ನಾನು. ಅದು ದಾರನೂ ಅಷ್ಟೇ, ಅದು ವೇಸ್ಟ್ ಬೀಳಿತ್ತು. ಸೊ ಅದನ್ನೇನು ಮಾಡ್ತಿದ್ದೀನಿ ಅಂದರೆ ಆ ಟೇಪ್ ತಗೊಂಬಿಟ್ಟು ಅಂಟಿಸ್ಬಿಡ್ತೀನಿ ಇದಕ್ಕೆ ಹಂಗೆ. ಸೆಲ್ಲೋ ಟೇಪ್ ಹಾಕ್ಬಿಟ್ಟು ಅದನ್ನು ಸ್ಟಿಕ್ ಮಾಡಿಬಿಟ್ರೆ ಸೊ ತಗ್ಲಾಕೋಕ್ಕೆ ಚೆನ್ನಾಗಿರುತ್ತೆ ಗೋಡೆಗೆ. ನೋಡಿ, ಹಿಂಗೆ ಮಾಡ್ಕೊಂಬಿಟ್ರೆ ನಮ್ಮದು ವಾಲ್ ಡಿಸೈನ್ ಅದು ವಾಲ್ ಡೆಕೋರೇಟು ರೆಡಿ ಆಗುತ್ತೆ ನೋಡಿ, ಚೆನ್ನಾಗಿದೆಯಾ. ಬೇಕಿದ್ರೆ ಇದ್ರ ಮೇಲೆ ನೀವೊಂದು ಪ್ಲಾಸ್ಟಿಕ್ ಕವರ್ ಥರನು ಅಂಟಿಸ್ಬೋದು, ಇಲ್ಲ ಉದುರೋಗ್ದಂಗೆ ಚೆನ್ನಾಗಿ ಕಾಣೋಕ್ಕೆ. ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್, ಸಿ ಯು.